ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ನಮ್ಮ ಆತ್ಮೀಯ ವೀಕ್ಷಕರೆಲ್ಲರಿಗೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಮುರುಳಿ ಆಗಸ್ಟ್ 15ನೇ ತಾರೀಕು ಏನಾದರೂ ಸ್ವೀಟ್ ನಾ ತೋರಿಸಿ ಸುಚಿತ್ರ ಅವರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಸುಚಿತ್ರ ಅವರೇ ಬನ್ನಿ ಮೇಡಂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೂ ಸಹ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫುಲ್ ವೈಟ್ ಅಂಡ್ ವೈಟ್ ಅಲ್ಲಿ ಈಗ ತಾನೇ ಧ್ವಜಾರೋಹಣ ಮಾಡಿ ಬಂದಂಗಿದೆ ಓಕೆ ಏನು ಮಾಡ್ತಾ ಇರೋ ಸುಚಿತ್ರ ಅವರು ಇವತ್ತು ಅವಲಕ್ಕಿ ಪಾಯಸ ಮಾಡ್ತಾ ಇದೀನಿ ಇದೇನ್ರಿ ಪಾಯಸ ಸುಚಿ ಬಂದು ಬಿಡಿ ನಿಮಗೆ ಇದಕ್ಕೆ ದಿನ ಪಾಯಸ ತೋರಿಸ್ತಾ ಇದೀನಿ ಈಗ ಶ್ರಾವಣ ಮಾಸ ಇದು ಅದರಿಂದ ಈಜಿಯಾಗಿ ಫಟಾಫಟ ಅಂತ ಮನೆಯಲ್ಲಿ ಎಲ್ಲರೂ ಮಾಡ್ಕೋಬಹುದು ಶನಿಶನವಾದ ದಿನ ಪಾಯಸ ಮಾಡ್ಕೋಬಹುದು ಯಾವ ಹಬ್ಬಕ್ಕೆ ಬೇಕಾದರೂ ಮಾಡ್ಕೋಬಹುದು ಓಕೆ ಏನಾದರೂ ಸ್ವೀಟ್ ಮಾಡಬೇಕು ಅಂತಾಗ ಈಜಿಯಾಗಿ ಬೇಗ ಆಗಂತದಂದ್ರೆ ಪಾಯಸ ಅದಕ್ಕೆ ಪಾಯಸ ಸ್ಪೆಷಲ್ ಇಲ್ಲ ಆಕ್ಚುಲಿ ರಿಕ್ವೆಸ್ಟೆಡ್ ರೆಸಿಪಿ ಇದು ನನಗೆ ಓಕೆ ಇದು ವೆರೈಟೀಸ್ ಆಫ್ ಪಾಯಸ ತೋಸಿ ಅಂತ ತುಂಬಾ ಜನ ಕೇಳಿದ್ದಾರೆ ಓಕೆ ಸೋ ಅದಕ್ಕೆ ಶ್ರಾವಣ ಮಾಸದಲ್ಲಿ ತೋರಿಸ್ತಾ ಇದೀನಿ ಓಕೆ ನನಗೂ ಒಂದು ವಾರದಿಂದ ಪಾಯಸ ತಿಂದು 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 ಬಾಯೆಲ್ಲ ಸೀಡ್ದು ಹೋಗ್ಬಿಡಿದಿರಿ ಓಕೆ ನೋ ಪ್ರಾಬ್ಲಮ್ ಇವತ್ತು ಏನು ಪಾಯಸ ಮಾಡ್ತಾ ಇದ್ದೀರಾ ಅವಲಕ್ಕಿ ಪಾಯಸ ಅವಲಕ್ಕಿ ಪಾಯಸ ಮಾಡಕ್ಕೆ ಏನೇನು ತಂದಿದ್ದೀರಾ ಅವಲಕ್ಕಿ ಪಾಯಸ ಬೇಕಾಗುವ ಸಾಮಗ್ರಿಗಳು ಅವಲಕ್ಕಿ ಹಾಲು ಸಕ್ಕರೆ ಬಾದಾಮಿ ಹಾಲಿನ ಪುಡಿ ಏಲಕ್ಕಿ ಪುಡಿ ಸಪ್ಪೆ ಖೋವಾ ಓಕೆ ಏನು ಕೊಡ್ಲಿ ನಿಮಗೆ ಒಂದು ಪ್ಯಾನ್ ಕೊಡಿ ಏನಕ್ಕೆ ಅವಲಕ್ಕಿನ ಹುರ್ಕೋಬೇಕು ಅವಲಕ್ಕಿನ ಹುರ್ಕೊಳ್ಳೋಕೆ ಪ್ಯಾನ್ ತಾನೇ ಬೇಕು ಹಾಕಿ ಮೇಡಂ ಇಲ್ಲಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ನಿನ್ನ ತೋಸಿ ತೆಳು ಅವಲಕ್ಕಿ ಅಲ್ಲ ಗಟ್ಟಿ ಅವಲಕ್ಕಿ ತಗೊಬೇಕು ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ ಓಕೆ ब्राउन कलर चेंज मोस्टली कलर चेंज आगते ब्राउन आगते ओके ಮತ್ತೆ ಇದನ್ನು ಚೇಂಜ್ ಆಗುತ್ತೆ ಓಕೆ ಓಕೆ ಅವಲಕ್ಕಿನ ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಅಕ್ಕಿ ತರ ಕ್ರಿಸ್ಪಿಯಾಗಿ ಹುರ್ಕೋಬೇಕು ಅಕ್ಕಿ ತರ ಆಗುತ್ತೆ ಇದು ಹಾ ಅದೇ ಹೇಳಿದ್ದು ಚೇಂಜ್ ಆಗುತ್ತೆ ಅದನ್ನ ಅವಲ ತರ ಕ್ರಿಸ್ಪಿಯಾಗಿ ಹುರ್ಕೋಬೇಕು ಇದನ್ನ ಮತ್ತೆ ಹಾಲಲ್ಲಿ ಬೆಂದಾಗ ಅದು ಮತ್ತೆ ಮೇ ಸಾಫ್ಟ್ ಓಕೆ ನಿಮಗೆ ಆ ತರ ಸಾಫ್ಟ್ ಆಗಿ ತಿನ್ನಬೇಕು ಅನ್ಸಿದ್ರೆ मत्ते स्वल्प नेवलकी बेग मेत हाल आगता मेत मैडम साकला बेड कड़ाई ಇಲ್ಲಿ ನಾನು ಕೆನೆಬರಿತ ಹಾಲು ತಗೊಂಡಿದ್ದೀನಿ ಯಾವುದೇ ಪಾಯಸಕ್ಕಾದರೂ ಕೆನೆಬರಿತ ಹಾಲು ಹಾ ಕೆನೆಬರಿತ ಹಾಲು ಫುಲ್ ಕ್ರೀಮ್ ಮಿಲ್ಕ್ ಕಾಯ್ದಿರ ಅಂತದ್ದು ಕಾಯ್ದಿದೆ ಇದು ಆಲ್ರೆಡಿ ಓಕೆ ಇದಿದು ಹಾಲೇನೆ ಎರಡು ಹಾಲೇನಾ ಹಾ ಹಾಲು ಯಾಕಂದ್ರೆ ನೀವು ಹೋಗಿ ಡೈರಿಲಿ ಎಲ್ಲ ಕೇಳಿದ್ರೆ ಕೆನೆಬರಿತ ಹಾಲು ಬೇಕಾ ಕೆನೆ ರಹಿತ ಹಾಲು ಬೇಕಾ ಅಂತಾರೆ ಕೆನೆ ಇರೋ ಹಾಲನೆ ತಗೊಳ್ಳಿ ಸಿಹಿ ಪದಾರ್ಥಗಳು ಮಾಡಬೇಕಂದ್ರೆ ಒಳ್ಳೆ ಟೇಸ್ಟ್ ಅನ್ನು ಕೊಡುತ್ತೆ ಹೌದು ಹಾಲು ಕಾಯ್ದಿದೆ ಇದು ಓಕೆ ಸ್ವಲ್ಪ ಕುದಿ ಬರಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡ ಬಿಡಿ ಹುರ್ಕೊಂಡ ಬಿಡಿ ಆ ಕಡೆ ಹಾಲು ಕಾಯಿಸ್ಕೊಳ್ತಾ ಇರಿವಿ ಈ ಕಡೆ ತುಪ್ಪವನ್ನ ಹಾಕಿ ದ್ರಾಕ್ಷಿ ಗೋಡಂಬಿಯನ್ನ ಹುರ್ಕೊಳ್ತಾ ಇರಿ ಕರೆಕ್ಟಾ ಹೌದು ಅವಲಕ್ಕಿ ಪಾಯಸ ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡ್ಕೋಬಹುದು ಓಕೆ ನಾನು ಹೇಳಿದ್ನಲ್ಲ ಸುಂದರ ನಿಮಗೆ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಬೇಕು ಅಂತ ಏನಿಲ್ಲ ಶ್ರಾವಣ ಶನಿವಾರ ಎಲ್ಲರ ಮನೆಲೂ ಒಂದು ಸಿಹಿ ಅಡಿಗೆ ಮಾಡಬೇಕು ಅವತ್ತು ಮಾಡ್ಕೋಬಹುದು ಶನಿವಾರ ಅದು ಏನೋ ಸ್ವಲ್ಪ ಚೇಂಜ್ ಯಾವಾಗ ಒಂದೇ ತರ ಪಾಯಸ ಮಾಡಬಹುದು ಬೇರೆ ಬೇರೆ ತರ ಪಾಯಸ ಮಾಡಿ ಕುಡ್ಕೊಳ್ಳೋದು ಹೌದು ಮೊದಲೆಲ್ಲ ಶಾವಿಗೆ ಪಾಯಸ ಅದು ಕಾಮನ್ ಮತ್ತೆ ಗಸಗಸೆ ಪಾಯಸ ಅಷ್ಟೇ ಅಷ್ಟೇ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಹಬ್ಬಗಳು ಅಂದ್ರೆ ಇಲ್ಲಿ ಹೊಸದೊಂದು ತೋರಿಸೋಣ ಅದರಲ್ಲಿ ಏನಿದೆ ಫಸ್ಟ್ ಕ್ಲಾಸ್ ಆಗಿದೆ ನೋ ಪ್ರಾಬ್ಲಮ್ ಸಾಕ್ ಸಾಕಲ್ಲ ಓಕೆ ನೆಕ್ಸ್ಟ್ ಸಕ್ಕರೆ ಹಾಕ್ತೀನಿ ಹಾಕಿ ಮೇಡಂ ಹಾಕಿ ಓಹೋ ಕೆನೆ ಬರ್ತಾ ಇದೆ ಕೆನೆ ಬರಿ ತಾಲು ಸ್ವಲ್ಪ ಕುದಿ ಬರಕ್ಕೆ ಲೇಟ್ ಆಗುತ್ತೆ ಇಲ್ಲ ಹಾಲು ಕಾಯಿಸ್ಕೊಂಡು ತಗೊಂಡು ಬಂದಿದ್ದೀನಿ ಓಕೆ ನಂತರ ಸಕ್ಕರೆ ಕರಗಬೇಕು ಓಕೆ ಅವಲಕ್ಕಿ ಅವಲಕ್ಕಿ ಹಾಕಣ ಓಹೋ ಇದು ಎಕ್ಸ್ಟ್ರಾ ಫ್ಲೇವರ್ ನಾವು ರೋಸ್ಟ್ ಮಾಡಿ ಹಾಕೋದ್ರಿಂದ ಅವಲಕ್ಕಿ ಓಕೆ ಓಕೆ ಆ ಫ್ಲೇವರೇ ಬೇರೆ ತರ ಇರುತ್ತೆ
सीक्रेट इंग्रीडियंट्स प्लेन गंजी तरह वेरी गुड मैडम गट्टी बरता इष्टेना इन गट्टी आगते आफ द्राक्षी गोडंबी स्वल्प गट्टियागिबिडोदल्ल कोवा हाकिदीवि मिल्क पौडर बादाम मिल्क पौडर हाकिदीवि मत्ते अवलक्की एळ्कोंबिडुत्ते हालेल्ल गट्टि बंदे बरुत्ते आरद मेले ओके फाइनल आगे ना इवत्तु अवलक्कियोंदु अद्भुतवादंत पायसवन्न माडि तोरिस्ता इद्दीवि आहा ನೋಡ್ರಿ ದಾಕ್ಷಿ ಗೋಡಂಬಿ ಕಾಣಲ್ಲ ಅಂತೀರಿ ನೋಡ್ರಿ ಹೆಂಗ್ ಬಂದಿದೆ ವಿಶೇಷವಾಗಿ ಯಾವುದೇ ಪಾಯಸಗಳನ್ನ ಅಥವಾ ಸಿಹಿ ಅಡಿಗೆ ಮಾಡಬೇಕಂದ್ರೆ ಸ್ವಲ್ಪ ಕೋವಾನ ಹಾಕಿದ್ರೆ ಅದು ಸ್ವಲ್ಪ ಆ ಟೇಸ್ಟ್ ನ ಇನ್ಕ್ರೀಸ್ ಮಾಡುತ್ತೆ ಓ ಏನೋ ಚೆನ್ನಾಗಿದೆ ನಮ್ಮಲ್ಲಿ ಮಾಡೋದು ಹಿಂಗ ಇರಲ್ಲ ಅಂತ ಅರ್ತೀವಿ ಅರೆ ಏನಿಲ್ಲ ಇವಲ್ಲ ಇಷ್ಟೇನೆ ಚೂರ್ 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 ಏನೇನ ಹಾಕಬೇಕು ಅದನ್ನ ಹಾಕಿದ್ರೆ ಅದ್ಭುತವಾಗಿ ಬರುತ್ತೆ ಓಕೆ ಮೇಡಂ ಕೊಟ್ಬಿಡಿ ನೋಡಿ ಬಣ್ಣ ಹೆಂಗಿದೆ ಅಂತ ಬಾದಾಮಿ ಆಲ್ ತರ ಇದೆಯಲ್ಲ ಇದು ओके इंडिपेंडेंस डे स्पेशल सुचित्रा नम्म इवत्तिन कार्यक्रमदल्लि अद्भुतवागिरुवंत ओंदु अवलक्की पायसवन्न माडिकोट्टिद्दारे इदन्न याव रीति माडिद्रु ओंदसारि तोरिस्तिदीवि नोड्कोळ्ळि बर्कोळ्ळि रुचियागि मनेयल्लि माड्कोंडु तिन्कोळ्ळि अवलक्की पायस माडुव विधान ಒಂದು ಪ್ಯಾನ್ ಗೆ ಅವಲಕ್ಕಿ ಹಾಕಿ ಹುರಿದುಕೊಳ್ಳಿ ಬಾಣಲಿಗೆ ಕೆನೆಭರಿತ ಹಾಲು ಹಾಕಿ ಕಾಯಿಸಿ ಅದಕ್ಕೆ ಸಕ್ಕರೆ ಹಾಕಿ ಕುದಿಸಿ ಇದಕ್ಕೆ ಹುರಿದುಕೊಂಡ ಅವಲಕ್ಕಿ ಬಾದಾಮಿ ಹಾಲಿನ ಪುಡಿ ಏಲಕ್ಕಿ ಪುಡಿ ಹಾಕಿ ಕಲಸಿ ಸಪ್ಪೆ ಖೋವಾ ಹಾಕಿ ಕುದಿಯಲು ಬಿಡಿ ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದುಕೊಂಡ ಗೋಡಂಬಿ ದ್ರಾಕ್ಷಿ ಹಾಕಿದರೆ ಅವಲಕ್ಕಿ ಪಾಯಸ ಸವಿಯಲು ಸಿದ್ಧ ಅವಲಕ್ಕಿ ಪಾಯಸ ರೆಡಿ ಮಾಡಿದಿರಾ ವಿಶೇಷವಾದಂತ ಅವಲಕ್ಕಿ ಪಾಯಸಕ್ಕೆ ಖೋವಾ ಬೇರೆ ಮಿಕ್ಸ್ ಮಾಡಿ ನಿಮ್ಮ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ನ ತೋರಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಹೆನಿಯೋ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಒಂದು ಒಳ್ಳೆ ಪಾಯಸನ ಮಾಡಿಕೊಟ್ಟಿದ್ದೀರಾ ಶ್ರಾವಣ ಮಾಸದಲ್ಲಿ ಒಂದು ಎಲ್ಲ ಹಬ್ಬಗಳು ಬರ್ತಾ ಇರುತ್ತೆ ಯಾವದಾದ್ರು ಒಂದು ಸಿಹಿ ಪದಾರ್ಥ ಮಾಡ್ಕೋಬೇಕಾಗುತ್ತೆ ಹೊಸ ಹೊಸ ರುಚಿನ ತೋರಿಸಿ ಅಂತ ಬರ್ದಿದ್ರು ಹೊಸ ರುಚಿಗಳನ್ನ ತೋರಿಸಿದ್ದಾರೆ ಏನೇ ಟೇಸ್ಟ್ ಮಾಡೋದಾ ಅದೇ ಹೇಳ್ತೀನಲ್ಲ ಈ ತರ ಪಾಯಸ ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಆ ಹಳೆ ಪಾಯಸಗಳು ತಿನ್ ಬಿಟ್ಬಿಡ್ತಾರೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ಮೇಡಂ ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಅಡಿಗೆಯನ್ನು ತೋರಿಸುವಂತ ಸುತ್ತು ಆರೋಗ್ಯದ ಅಡಿಗೆಯನ್ನು ತೋರಿಸಲಿಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮ್ಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದಂತ ನಿಮ್ಮ ಪ್ರಶ್ನೆಗಳಿಗೆ ನೇರವಾದ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಈ ಸ್ವೀಟ್ ಬಾಕ್ಸ್ ಎಲ್ಲ ತಂದು ಬಿಟ್ಟಿದ್ದೀರಾ ಏನು ಗುರುಜಿ ನಮಸ್ಕಾರ ಗುರುಜಿ ಜೀವನದಲ್ಲಿ ಹೇಳಿ ಗುರುಜಿ
ಕ್ಯಾನ್ಸರ್ ನ ಕಳ್ಕೊಂಡು ಸ್ವೀಟ್ ಸ್ವೀಟ್ ಆಗಿ ಬದುಕಿ ಬಾಳಬೇಕು ಅಂದ್ರೆ ಹೇಳಿ ಗುರುಜಿ ಸ್ವೀಟ್ ಡಬ್ಬದ ತರಹ ಇರೋದರ ಒಳಗಿರೋದನ್ನ ಬಳಸಬೇಕು ಏನು ಗುರುಜಿ ಅದು ಇದು ಗರವಿಲ್ಲ ಗೌರವಿಲ್ಲ ಅಂತಾರೆ ಗೌರವಿಲ್ಲ ಇತರ ಬೇರೆ ಬೇರೆ ಪ್ರೊನೌನ್ಸ್ ಮಾಡ್ತಾರೆ ಓಕೆ ಸೌರ್ ಸಾಪ್ ಅಂತಾನು ಅಂತಾರೆ ಓಕೆ ನಾವು ಕನ್ನಡದಲ್ಲಿ ಇದನ್ನ ಲಕ್ಷ್ಮಣ ಫಲ ಅಂತ ಅಂತೀವಿ ತೋರಿಸಿ ಗುರುಜಿ ಲಕ್ಷ್ಮಣ ಫಲ ಅಂತೀವಿ ಇನ್ನು ಕೆಲವರು ಹನುಮ ಫಲ ಅಂತ ಸೀತಾಫಲ ಅಲ್ಲ ಹನುಮ ಫಲ ಅಂತಾರೆ रामफल अंत इक्वलेंट अंतर इला गुरुजी रामफल केंपु कलर अंद्रे ब्राउन स्वल्प आतर बरुत्ते इदु सीतापुर अण्ण लक्ष्मण अथवा हनुमफल गुरुजी निमगे स्वल्प कष्ट इदु तुंबा बेले 550 रूपायि केजी गे अय्यय्यो इन्नोदु कष्ट क्यान्सर रोगी रामबाण कीमोथेरपी मुन्नु मत्तु एनु बेड अदक्के इक्विवलेंट एलेगळु मत्तु अदर स्टेम कांड बेयिसबेकु बॉयल माडि लोट नीरल्लि नालक्के एले मत्तु पीस हाकि वन थर्ड इळिसबेकु मूर लोटन वन लोट इळिसि बरी होट्टेनल्लि कुडिबेकु बरी होटेल कुंटे आदमे बेरे तबाद बेगे रात्रि इतना क्यान्सर अंत दुड कायले गुण आगोदे संभव साध्यते हैं सो दिस इज अ वेरी यूजफुल प्रॉडक्ट हण्णु जो हण्णु तबाद बहुत सुलभ इन बेयिस बॉयल लक्ष्मण फलद पेय बेकागुव सामग्री लक्ष्मण फलद एले लक्ष्मण फल कांड लोट नीर इलसे कई को प्रश्न बेस शुरू ग्लास हाकोण कड्डी मर नारू बेरेली प्रश्ने सुनीता हुडुगी मेल नमें और हेतर और अण्डन बिड़दे स्मोकिंग केट चैन स्मोकर आगे जो दिन और कुड़ीत कुत बेणेरु दमीरु ईजी अदू कंटिन्स बेगे शुरू आगते आज स्मोकिंग निलोदे आमले एर वर्ष दुबई केस तिर्ग अली वापस बंद इन डबल आगे अब जास्तीबिटे इकनावे या तुम जन स्मोकिंग बिड़ूं आसू बिड़क आगता है कुड़ीता बिड़ूंतर बिड़क आगता है या गुरुजीवर बेनू अंत नमें क्वेश्चन मार्क हाकि कल तुम सिंपल उत्तर नान याकड़ा अंतर्रे क्यान्सर रोग अंट रोग फैमिली तुम सपोर्ट बे एर दिन सपोर्ट को फैमिली मूर दिन को मत रिसल्ट हालांकि अदे नन अस्ट आसक्ति बट संसार जन ईतनू नानु नान आरोग्यवाड़ो ना संसार नोड़को ना देह देवस्थान अद्वे चेना नोड़को अव भावने ना सहायबू 100 जन के 70 90 जन के ग्यारंटी वाले ग्यारंटी वाले सो इे कारण हूकु यह जन्मदे तौंद बंद प्रेजर आफ् वर्क अथवा हि इष्ट इतिरो अथवा ते तीन मोस आगोगिरोनो कारण नो आ नो मरियोदर वो चटके अंत बुने पड़बार कष्ट पटपड़े सो अदान ना कंहिड़ू अदान हैंडल ना मनसलो अदे कारण फस्ट कंती कारण कंहिड़ू अद याके अव कारण हिंदी जन्मदीरब अथवा प्लान आफ् लाइफ अंत नम जातक अंत करी अदरदीरब सो मनस्सिगे नाटो ना एक्सप्लेनेशन को नमक बरत नमें वि नो इट
ನಿಮ್ಮತ್ರ ಕೌನ್ಸಿಲಿಂಗ್ ಕರೆಸ್ತಿದ್ರೆ ಆಗಬಹುದಾ? ಹೌದು, ಬರಿ ಕೌನ್ಸಿಲಿಂಗ್ ಅಂತ ಆಗಲ್ಲ. ಓಕೆ, ಸಂಮೋಹನ ಮತ್ತು ರೇಖಿಯನ್ನ ಮೂರುವರೆ ದಿವಸ ಕ್ಲಾಸ್ ಮೂರು ಜನ ಕಲಿಬೇಕು. ಓಕೆ, ಕಲಿತುಕೊಂಡು ಅವರು ಸಹಾಯ ಮಾಡ್ತಾ ಮಾಡ್ತಾ ನಾನು ಅವರನ್ನ ಸಂಮೋಹನಗೊಳಿಸಿ ಹಿಂದಿನ ಜನ್ಮ ಕರ್ಕೊಂಡು ಹೋಗೋದು ಅಥವಾ ಈ ಜನ್ಮದ ಕಾರಣಕ್ಕೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಹಿಪ್ನೋಟಿಕ್ ಸ್ಟೇಟ್ ಅಲ್ಲಿ ಒಂದು ಸಜೆಷನ್ ಕೊಡಬೇಕು. ಓಕೆ, ಇದು ಯಾಕೆ ಈ ತರ ಆಗ್ತಾ ಇದೆ, ಅದರ ಉದ್ದೇಶ ಏನಿರುತ್ತೆ, ಇದನ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ತಿಳುವಳಿಕೆಗೆ ತಂದಾಗ ಅವರಿಗೆ ಸರಿ ಹೋಗೋ ಸಂಭವ ಇದೆ. ಮತ್ತೊಂದು ವರ್ಮ ಚಿಕಿತ್ಸೆ ಅಂತ ಇದೆ, ಅದರಲ್ಲಿ ಈ ಅಡಿಕ್ಷನ್ಸ್ ಎಲ್ಲ ಹೋಗುವಂತ ಕೆಲವು ಪಾಯಿಂಟ್ಸ್ ದೇಹದ ಮೇಲೆ ಇದೆ, ಅದನ್ನ ಪ್ರೆಸ್ ಮಾಡೋದ್ರಿಂದ ಕೂಡ ಈ ಒಂದು ಪ್ರಾಬ್ಲಮ್ ಸರಿ ಹೋಗುತ್ತೆ. ಇದರ ಜೊತೆ ಅರಿಕ್ಯುಲಾರಜಿ ಅಂತ ಇದೆ, ಕಿವಿ ಕಿವಿನ ಲೇಸರ್ ಬೀಮ್ ಕೊಟ್ಟು ಆ ಅಡಿಕ್ಷನ್ ಪಾಯಿಂಟ್ಸ್ ಅಂತ ಕೇಳಿದೆ, ಅದಕ್ಕೆ ಲೇಸರ್ ಬೀಮ್ ಕೊಟ್ಟು ಥೆರಪಿ ಕೊಟ್ಟಾಗ ಆ ಅಡಿಕ್ಷನ್ ಕಮ್ಮಿ ಆಗುವ ಸಾಧ್ಯತೆ ಇದೆ. ನನ್ನ ಪ್ರಕಾರ 100ಕ್ಕೆ ಖಂಡಿತವಾಗ್ಲೂ 50-60 ಜನಕ್ಕಂತೂ ಗುಣ ಆಗಿ ಆಗುತ್ತೆ, ಮೋಸನೇ ಇಲ್ಲ. 50-60 ಜನ ಗ್ಯಾರಂಟಿ ಮೋಸ ಆಗಲ್ಲ, ಗ್ಯಾರಂಟಿ. ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ, ಇದರ ಮುಂದೆ ನೀವೇನು ಮಾಡಬೇಕು ಅಂತ ಗೊತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಬಾಲಕೃಷ್ಣ ಗುರುಜಿ ಅವರು ಖ್ಯಾತ ಸಂಬಂಧಿತಜ್ಞರು ಜಯನಗರದಲ್ಲಿ ಅವರ ಆಫೀಸ್ ಇದೆ. ಗುರುಜಿ ಹೇಳಿ ಆಯ್ತಾ? ಗುರುಜಿ ನಾರ್ಮಲಿ ನಾವೇನು ಮಾಡ್ತೀವಿ, ಟೀ ಕಪ್ ಇದೆಯಲ್ಲ, ಟೀ ಕಪ್ ಮೂರು ಹಾಕ್ತೀವಿ. ಓಕೆ, ಒಂದು ಕಪ್ ಮೂರು ಹಾಕಿ ಒಂದು ಕಪ್ ಅಷ್ಟು ಇಳಿಸ್ಕೊಂಡ್ಬಿಡ್ತೀವಿ ಅಷ್ಟೇ. ಅದು ಅಷ್ಟು ಕುದಿಬೇಕು ಅಂತ, ಆ ನೀರೊಳಗೆ ಅಷ್ಟು ಕುದಿಬೇಕು. ಅದು ಎಷ್ಟು ನಿಮಿಷ ಆಗಿದ್ರು ಆಗ್ಬೋದು, ಅದು ನಿಮಿಷ ಲೆಕ್ಕ ಅಲ್ಲ, ಪ್ರಮಾಣ ಮುಖ್ಯ. ಒಂದು ಗ್ಲಾಸಿಂದು ಅದೊಂದು 30% ಅಷ್ಟು ಬಂದರೆ ನಿಮಗೆ ಅದು ಕರೆಕ್ಟಾಗಿ ಆಗಿದೆ. ಅಂದರೆ ಮೂರು ಗ್ಲಾಸ್ ನೀರು ಒಂದು ಪ್ರಮಾಣದಷ್ಟು ಕಡಿಮೆ, ಎರಡು ಪ್ರಮಾಣದಷ್ಟು ಕಡಿಮೆ ಆಗಿ ಒಂದು ಪ್ರಮಾಣದಷ್ಟು ಸಿಕ್ಕಿದಾಗ ಅದು ರೆಡಿಯಾಗಿದೆ ಅಂದ್ಕೋಬೋದು. ಲಕ್ಷ್ಮಣ ಫಲದ ಒಂದು ಹೆಲ್ತಿ ಡ್ರಿಂಕ್. ಲಕ್ಷ್ಮಣ ಫಲದ ಎಲೆ ಮತ್ತು ಕಾಂಡಗಳನ್ನು ಹಾಕಿ ಕುದಿಸಿ ಇಳಿಸಿದ ಪೇಯ. ಓಕೆ, ಇದು ತುಂಬ ಚೆನ್ನಾಗಿದೆ. ಇದರಿಂದ ಏನೇನು ರೋಗಗಳಿಗೆ ಮದ್ದಿದೆ ಅಂತ ಗುರುಜಿ ಹೇಳಿದ್ದಾರೆ. ನೋ ಪ್ರಾಬ್ಲಮ್, ಇದನ್ನ ಗುರುಜಿ ಯಾವ ರೀತಿ ಮಾಡಿದ್ರು, ಯಾವ ಕಾಂಡ ಬೇರು ಎಲೆನ ತಂದು ಹಾಕಿದ್ರು ನೋಡ್ಕೊಳ್ಳದೆ ಇನ್ನೊಂದ್ಸರಿ ನೋಡ್ಕೊಳ್ಳಿ, ತೋರಿಸ್ತಾ ಇದೀವಿ. ಲಕ್ಷ್ಮಣ ಫಲದ ಪೇಯ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಲಕ್ಷ್ಮಣ ಫಲದ ಎಲೆ, ಕಾಂಡ ಹಾಕಿ ಮೂರು ಪ್ರಮಾಣ ಇರುವ ನೀರನ್ನು ಒಂದು ಪ್ರಮಾಣಕ್ಕೆ ಇಳಿಯುವಷ್ಟು ಕುದಿಸಿದರೆ ಆರೋಗ್ಯಕರವಾದ ಲಕ್ಷ್ಮಣ ಫಲದ ಪೇಯ ಕುಡಿಯಲು ರೆಡಿ. ಓಕೆ ಗುರುಜಿ, ಏನೋ ಸ್ಟ್ರಾಂಗ್ ಆಗಿದೆ ಪಂಡಿತ್. ಸ್ವಲ್ಪ ಹುಳಿ ಹುಳಿ ಇರುತ್ತೆ, ನಾರ್ ನಾರ್ ಇರುತ್ತೆ. ಆ ಹುಳಿ ಬಂದಿದ್ದಕ್ಕೆ ಒಂಥರ ಸ್ಪಿರಿಟ್ ತರ ವಾಸನೆ ಬರ್ತಾ ಇದ್ದು, ಹುಳಿ ಇರಬೇಕು. ಓಕೆ, ಇದನ್ನ ಟೇಸ್ಟ್ ಮಾಡೋಣ ಗುರುಜಿ. ಏನು ನೀರು ಇದ್ದಂಗೆ ಇರುತ್ತೆ, ಬಿಸಿನೀರು ಇದ್ದಂಗೆ ಇರುತ್ತೆ ಅಷ್ಟೇ. ರುಚಿನೇ ಇರಲ್ಲ, ಅದಕ್ಕೆ ಯಾಕೆ ಕಷ್ಟ? ಯಾಕೆ ಕಷ್ಟ ಇಲ್ಲ ಗುರುಜಿ, ಫಸ್ಟ್ ವಾಸನೆ ತಗೋಬೇಕು, ಆಮೇಲೆ ಬೈಕ್ ತಗೋಬೇಕು. ಬಟ್ ಇದಕ್ಕೆ ಏನು ಇರೋದಿಲ್ವೇ? ಕುಡಿದ್ರೇನು ಗೊತ್ತಾಗಲ್ಲ, ಬಟ್ ವಾಸನೆ ಇದೆ. ಓಕೆ, ಆ ಎಲೆಯದು ಗೊತ್ತಾಗುತ್ತೆ, ಆ ಒಣಗಿರೋ ಎಲೆದೆಲ್ಲ ವಾಸನೆ. ಅಂತೂ ಆರೋಗ್ಯದ ಪೇಯ ಹೇಳ್ಕೊಟ್ಟಿದ್ದೀರಾ ಗುರುಜಿ, ಪ್ರಶ್ನೆಗೆ ಉತ್ತರನೇ ಕೊಟ್ಟಿದ್ದೀರಾ. ಇದನ್ನು ಇಂಗ್ಲೀಷಲ್ಲಿ SOUR SOP ಅಂತ ಕರೀತಾರೆ. ಸವರ್ ಸೋಪ್ ಅಂತಾರೆ, ಗ್ರೆವಿಯೊಲ್ಲಾ ಅಂತಾರೆ. ಓಕೆ, ಸತ್ತನಡದಲ್ಲಿ ಲಕ್ಷ್ಮಣ ಫಲ, ಹನುಮ ಫಲ ಏನೇನೋ ಕರೀತಾರೆ. ಫಲ ಸಿಗಲ್ವೇ ನಮಗೆ? ಇಲ್ಲ, ಈಗೀಗ ಸಿಗ್ತಾ ಇದೆ, ಈಗೆಲ್ಲ ಈಗ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಆ ಮಾರೋರ್ನ ನಮ್ಮ ಕ್ಲಿನಿಕ್ಗೆ ಬಂದು ಬೇಕಿದ್ದವ್ರಿಗೆ ಕೊಡು ಅಂತಲೂ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇದೆ, ಅವ್ರು ತಂದು ಕೊಡ್ತಾರೆ. ಕ್ಯಾನ್ಸರ್ ಅವ್ರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ. ಓಕೆ, ಯಾವುದು? ಇದು ಇಮ್ಯುನಿಟಿಗೆ ತುಂಬ ಒಳ್ಳೆಯದು. 13 ಕೆಮಿಕಲ್ಸ್ ಇದರಲ್ಲಿರುತ್ತೆ. ಆ ಹೆಸರುಗಳೆಲ್ಲ ಸುಮ್ಮನೆ ಬಾಯ್ದು ಬರಲ್ಲ, ಬೇಡ. 13 ಇಂಗ್ರೀಡಿಯೆಂಟ್ಸ್ ಏನಿದೆ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಮಾಡೋಕ್ಕೆ. 12 ಕ್ಯಾನ್ಸರ್ ನಿರೋಧಕ ಶಕ್ತಿಗಳು, ಗುಣಗಳು ಇದರೊಳಗಿದೆ. 12 ಕ್ಯಾನ್ಸರ್, ಡಿಫ್ರೆಂಟ್ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಈ ಥರ 12 ಕ್ಯಾನ್ಸರ್ಗಳನ್ನ ಗುಣ ಮಾಡೋ ಶಕ್ತಿ ಇದರಲ್ಲಿದೆ. ಇದು 10,000 ಪಟ್ಟು ಕೀಮೋಥೆರಪಿಗಿಂತ ಪವರ್ಫುಲ್ ಇದೆ. ಯಾಕೆ ಇದು ಮೆಡಿಕಲ್ ಪೀಪಲ್ ಅದನ್ನ ಹೇಳಲ್ಲ, ಯಾತಕ್ಕೆ ಅವರೆಲ್ಲ ಇದನ್ನ ಬಳಸ್ಕೊಡೋದು? ಕೀಮೋಥೆರಪಿ ತಗೊಂಡ್ರೆ ಕೂದಲು ಉದುರೋಗುತ್ತೆ, ಸುಟ್ಟಂಗಾಗುತ್ತೆ, ಹಶುವಾಗೋದಿಲ್ಲ, ಏನೇನೋ ಗೋಳು, ಅವ್ರು ನೋಡೋಕ್ಕಾಗಲ್ಲ ಪಾಪ ಅವ್ರ ಬಾಧೆ. ಇದನ್ನು ತೊಗೊಂಡ್ರೆ ಒಂದು ಚೂರು ಆ ಥರ ತೊಂದರೆ ಆಗೋದಿಲ್ಲ. ಆ್ಯಂಡ್ 10,000 times ಮೋರ್ ಪವರ್ಫುಲ್ ದೆನ್ ಕೀಮೋಥೆರಪಿ. ವೆರಿ ರಿಚ್ ಇನ್ ವೈಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್. 100 grams ಆಫ್ ಫ್ರೂಟ್ನಲ್ಲಿ, ಈ ಹಣ್ಣಲ್ಲಿ 20 mg ವೈಟಮಿನ್ ಸಿ ಇದೆ, ಯಾವುದರಲ್ಲೂ ಇರೋಲ್ಲ. ಓಕೆ, ಅಷ್ಟು ರಿಚ್ ವೈಟಮಿನ್ ಸಿ ಇಲ್ಲಿದೆ. ಆ್ಯಂಡ್ ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗಳು, ಅದರ ಡೆನ್ಸಿಟಿ ಕಮ್ಮಿ ಆಗಿಬಿಡುತ್ತೆ ವಯಸ್ಸಾಗ್ತಾ ಆಗ್ತಾ. ಅಂಥ ತೊಂದರೆ ಕೂಡ
ಇದು ಹೆಲ್ಪ್ ಮಾಡುತ್ತೆ ಈ ತರ ಸಾವಿರಾರು ವಿಟಮಿನ್ ಬಿ 1 ಇದೆ ಅದು ನರ್ವ್ ಡ್ಯಾಮೇಜ್ ನ ಪ್ರಿವೆಂಟ್ ಮಾಡುತ್ತೆ ತುಂಬಾ ರಿಚ್ ಇನ್ ಫೈಬರ್ ಹಾಗಾಗಿ ನಮಗೆ ಮೋಷನ್ ಪ್ರಾಸ ಆಗೋದಕ್ಕೆ ಕಾನ್ಸ್ಟಿಪೇಷನ್ ನಿವಾರಣೆ ಆಗೋದಕ್ಕೆ ಎಲ್ಲಾ ರೀತಿ ಅನುಕೂಲ ಬೇಕಾದಷ್ಟು ಇದೆ ಇದು ಇಮ್ಯುನಿಟಿ ಡೆವಲಪ್ ಆಗುತ್ತೆ ತುಂಬಾ ಅನುಕೂಲ ಇದೆ ಇದರಲ್ಲಿ ಸೊ ಫ್ರೀ ರಾಡಿಕಲ್ಸ್ ಅಂತ ಜಾಸ್ತಿ ಕೊಡುತ್ತೆ ನಮ್ಮ ಸ್ಟ್ಯಾಮಿನಾ ಮತ್ತು ಫಿಟ್ನೆಸ್ ನ ಜಾಸ್ತಿ ಮಾಡ್ಕೊಡುತ್ತೆ ಇದರ ಬೇಕಾದಷ್ಟು ಒಳ್ಳೆ ಗುಣ ಇದೆ ಓಕೆ ಒಂದು ಹಣ್ಣಲ್ಲಿ ಸಾವಿರ ಗುಣಗಳು ಇಷ್ಟೊಂದೆಲ್ಲ ಗುಣಗಳು ಇರುತ್ತೆ ಹಣ್ಣನ್ನ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ ಅಂದ್ರೆ ನಮಗೆ ಎಲ್ಲ ಹಣ್ಣುಗಳು ಗೊತ್ತೇ ಇರಲ್ಲ ಮೂಸಂಬಿ ಗೊತ್ತು ಕಿತ್ತಳೆ ಹಣ್ಣು ಗೊತ್ತು ಆಪಲ್ ಗೊತ್ತು ನಾಲ್ಕನೇದು ಗೊತ್ತೇ ಇರಲ್ಲ ನಾಲ್ಕನೇ ಹೇಳಪ್ಪನೆ ಮಾವನ ಹಣ್ಣು ಗೊತ್ತು ಮಾವನ ಕಾಲದಲ್ಲಿ ಆಮೇಲೆ ಗೊತ್ತು ಆ ಕಲ್ಲಂಗಡಿ ಹಣ್ಣು ಗೊತ್ತು ಏಳನೇದು ಹೇಳು ಬಿಡಿ ಸರ್ ಸಾಕು ಬಾಯಿ ಹಣ್ಣು ಗೊತ್ತು ಅಂತಾರೆ ಈ ತರ ಈ ಹಣ್ಣುಗಳೆಲ್ಲ ನಮ್ಮಲ್ಲೇ ಬೆಳೀತಾ ಇದ್ದು ಕಾಡು ಮೇಡಲೆಲ್ಲ ಬೆಳೀತಾ ಇತ್ತು ಮೊದಲು ಯಾರು ತಿಂತಾ ಇರಲ್ಲ ಹಸು ದನಗಳೆಲ್ಲ ತಿಂತಾ ಇತ್ತು ಇವಾಗ ನಾವು ಅದರ ಕಡೆ ಗಮನ ಕೊಟ್ಟಿದ್ವಿ ಆದ್ರೆ ನಮ್ಮ ಕೈಗೆ ಸಿಗ್ತಾ ಇದೆ ಏನೋ ಒಳ್ಳೆ ತಿನ್ನಬೇಕಾದ್ರೆ ಅದನ್ನ ಸೀಳ್ಬಹುದು ನೀವು ಮಾಡಿ ಬಹಳ ಕಮ್ಮಿ ಬೀಜಗಳಿರುತ್ತೆ ಸೇಮ್ ಸೀತಾಫಲ ತರನೇ ಇದೆ ಸೀತಾಫಲ ಇಷ್ಟು ಫೈಬರಸ್ ಆಗಿರಲ್ಲ ಬೀಜ ಜಾಸ್ತಿ ಇರುತ್ತೆ ಇನ್ನು ಸ್ವಲ್ಪ ಕಷ್ಟನೇ ಹೌದಾ ಗುರುಜಿ ಹೌದು ಸ್ವಲ್ಪ ಕಷ್ಟ ಸೀತಾಫಲ ಅಂತ ತಿಂದ್ರೆ ಖಂಡಿತ ಡಿಸಪಾಯಿಂಟ್ ಆಗುತ್ತೆ ಒಂದತರ ಸ್ಟ್ರಾಬೆರಿ ಮಿಕ್ಸ್ಡ್ ಪೈನಾಪಲ್ ಆ ತರ ಹುಳಿ ಹುಳಿಯಾಗಿರುತ್ತೆ ಒಂದತರ ವಿಚಿತ್ರಕ್ಕೆ ज्यूस ज्यूस बीज के खंडित हत्तु बीज के प्लस ट्रांसपोर्टेशन बीजका स्वल्प कष्ट आगे बट आम एंजॉय अंत गुरुजी नम कार्यक्रम के हण्ण परिचय खर्जूर परिचय अड़े अड़े रुचि परिचय जो हण्ण परिचय शुरुमकोबिटारे 500 रूपये तरह 1000 रूपये तरह तोर्स नम गेलपेन गल हण्डुअ गल अद्भुत हण्गण तुम तोर्ता अदर बे अद्रक पौष्टिकांश बेतर गुरुजी हण्डेल नोड़ता थैंक यू गुरु मोर देन दैट कैंसर पेशेंट्स इम्यूनिटी प्रॉब्लम दयविट्टु उपयोगिसी आदष्टु कम्मी केमिकल्स ना बळसता निम्म आरोग्यन तंदु देशक्के सहायकारियागिरि निमगे नीवे सहायकारियागिरि थैंक यू यार मनेय कै रुचिन तोर्ता इद्दीरा वगैन डबी कार्यक्रमदल्लि अंत नीवु केळ्ता इद्दीरा नम्म इवत्तिन कार्यक्रमक्के ओब्बरु बंदिद्दारे अवर परिचय माड्कोळ्तीनि एनो कोळिगे हिडिकोंडु बंदिद्दारे नमस्कार चिकन दोसे चिकन सार नीचे तोर्तार चिकन सारु बिकागो सामग्री चिकन बेल्लुळ्ळि टोमेटो अरिशिन अच्चखारद पुडि काळु मेणसिन पुडि ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಅಷ್ಟೇ ಸಾಕು ಶುರು ಮಾಡುವಾ ಹಾ ಓಕೆ ಇದ್ಮಾರ್ ಏನು ಮಾಡ್ತಾರೆ ಒಂದು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ಎಲ್ಲಿ ಆರ್ಟಿಸ್ಟಿಕ್ ಅಲ್ಲಿ ಮೆಜೆಸ್ಟಿಕ್ ಎಷ್ಟು ಜನ ಮಕ್ಕಳು ಇಬ್ಬರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಲಿ ಟೇಸ್ಟಿ ಸನ್ ಫ್ಲವರ್ ಆಯಿಲ್ ಅಮ್ಮ ಜಾಸ್ತಿ ಅಡಿಗೆ ಹೇಳ್ಕೊಟ್ರೋ ನಿಮ್ಮ ಅತ್ತೆ ಜಾಸ್ತಿ ಅಡಿಗೆ ಹೇಳ್ಕೊಟ್ರೋ ಅಮ್ಮನೇ ಅಮ್ಮನ ಅತ್ತೆ ಚೆನ್ನಾಗಿ ಮಾಡ್ತಾರಾ ಇಲ್ವಾ ಅತ್ತೆ ಇದೆಲ್ಲ ಜಾಸ್ತಿ ಮಾಡಲ್ಲ ಅಮ್ಮ ನೀರ್ ಸಾರ್ ಯಾರು ಮನೆದು ನಮ್ಮ ಅಜ್ಜಿ ಮನೆ ಅಂದ್ರೆ ನಮ್ಮ ತಾಯಿ ಅವರ ತಾಯಿ ಓಕೆ 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 ಬೆಳ್ಳುಳ್ಳಿ 1/2 ಕೆಜಿ ಗೆ 1 ಬೆಳ್ಳುಳ್ಳಿ ಸಾಕು 1 ಗಡ್ಡೆ ಸಾಕಾಗುತ್ತೆ 1/2 ಕೆಜಿ ಗೆ 1 ಗಡ್ಡೆ ಸಾಕಾ ಹಾ ಒಂದೇ ಇದು ಓಕೆ ಮಲ್ಲಿ ಯಾರು ಇದ್ದಾರೆ ಕವಿತಾ ನಾನು ನಮ್ಮ ಮನೆಯವರು ನನ್ನ ಬ್ರೆಡ್ ಮಕ್ಕಳು ವೆರಿ ಗುಡ್ ತುಂಬಾ ರೋಸ್ಟ್ ಆಗಬಾರದು ಆಗಬಾರದಾ ಏನು ಮಾಡಬೇಕು ಈಗ ಅದಕ್ಕೆ ಸ್ವಲ್ಪ ಸಿಮ್ ಅಲ್ಲಿ ಓಕೆ ಅಂದ್ರೆ ನಿಮ್ಮಲ್ಲಿ ನೀವು ಅಡಿಗೆ ಮಾಡೋದಾ ದಿನಾ ನಾನೇ ಮಾಡೋದು ಏನು ಮಾಡ್ತೀರಾ ಮಲ್ಲಿ ದಿನಾ ಸಾಯಂಕಾಲ ತನಕ ಏನು ಮಾಡ್ತೀರಾ ಸರ್ ನಾನು ಸ್ವಲ್ಪ ಬಿಜಿಯಾಗಿ ಇರ್ತೀನಿ ಏನು ಮಾಡ್ತೀರಾ ಮನೆಯಲ್ಲಿ ಸ್ವಲ್ಪ ಹೊಸಸ ರುಚಿಗಳು ಮಾಡ್ತಾ ಇರ್ತೀನಿ ಈ ಟೈಮ್ ಅಲ್ಲಿ ಅಡಿಗೆ ಮಾಡಲೇಬೇಕಲ್ವಾ ಆಯ್ತು ಆಮೇಲೆ ಕ್ಲಾಸಸ್ ಹೋಗ್ತೀನಿ ಏನು ಕ್ಲಾಸಸ್ ಹೋಗ್ತೀರಾ ನಾವು ಟೈಲರಿಂಗ್ ಅದಿದ್ದು ಕಲಿಯಕ್ಕೆ ಕಲಿಯ ಕಲಿಬಹುದು ಕಲಿಯೋದ್ರಲ್ಲಿ ಏನು ತಪ್ಪಿದೆ ಅಯ್ಯೋ ಯಾವ್ದು ಬೇಕಾದ್ರೂ ಕಲಿಬಹುದುರಿ ಬಿಡಿ ಬಿಡಿ ನೀವು ಯಾಕೆ ಏನು ಬೇಕಾ ತಗೊಂಡು ಹಾಕಿ ಬೆಳ್ಳುಳ್ಳಿಗೆ ಡೈರೆಕ್ಟ್ ಆಗಿ ಚಿಕನ್ ಆ ಹೌದು ಸ
ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ಯಾರಿಗೆ ಇಷ್ಟ ಇದು ಕವಿತಾ ನಿಮ್ಮಲ್ಲಿ? ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ತುಂಬಾ ಇಷ್ಟ ಇದು. ಹೌದಾ? ಅಂದ್ರೆ ಇದರಲ್ಲಿ ಮಸಾಲಾ ಐಟಂ ಏನು ಇರೋದಿಲ್ವಲ್ಲ, ಹಾಗಾಗಿ ಲೈಟ್ ಆಗಿರೋದು ನಮ್ಮ ಮನೆಯವರು ಲೈಕ್ ಮಾಡ್ತಾರೆ. ಹೌದಾ? ಅಪ್ಪಗೆ ಅಮ್ಮಗೆ ಎಲ್ಲ ಲೈಕ್ ಮಾಡ್ತಾರೆ. ಓಹೋ, ವೆರಿ ಗುಡ್. ಬರೀ ಬೆಳ್ಳುಳ್ಳಿ ಹಾಕಿ ನಾವು ಫ್ರೈ ಮಾಡ್ಕೊಳ್ತೀವಿ ಚಿಕನ್ ನ. ಸ್ವಲ್ಪ ಫ್ರೈ ಆಗಬೇಕು. ಆಗ್ಲಿ ಆಗ್ಲಿ ಆಗ್ಲಿ. ಮುಚ್ಚಪಣ ಸ್ವಲ್ಪ ಹೊತ್ತು. ಓಕೆ, ಸ್ವಲ್ಪ salt ಹಾಕ್ಬಿಡ್ತೀವಿ. ಹಾಕಿ ಹಾಕಿ, ನೀವು ಏನೇನ್ ಹಾಕಬೇಕು ಎಲ್ಲ ಹಾಕಿ ಬಿಡಿ. ಮಾ ನೀರು ಬಿಟ್ಕೊಳ್ಳೋದಕ್ಕೋಸ್ಕರ ಹಾಕಿ. ಒಂದು ನಿಮಿಷ ಮುಚ್ಚಿಬಿಟ್ರೆ ಬೇಸ್. ಮುಚ್ಚಪಣ ಅಲ್ಲ ಸ್ವಲ್ಪ ಹೊತ್ತು. ಓಕೆ, ಅದು ಆ ಕಡೆ ಬೆಂದ್ಕೊಳ್ಳಿ. ಏನ್ ಬೇಕು ನಿಮಗೆ? ಕೈಯಲ್ಲಿ ಕಿವುಚ್ಕೋಬೇಕು. ನೋಡಿ ಇಟ್ಕೊಳ್ಳಿ. ನೀರ್ ಸಾರ್ ಏನಾದ್ರು ಆಗ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಪಾಪ? ನಿಮ್ಮ ಅಜ್ಜಿ ಹೆಸರು ಆಗ್ಬಿಡುತ್ತೆ. ಇಲ್ಲ ಸರ್, ಚೆನ್ನಾಗಿ ಬರುತ್ತೆ. ಗ್ಯಾರಂಟಿನಾ? ಡೆಫಿನೆಟ್ ಆಗಿ. ಓಕೆ, ಇದು ಎಲ್ಲರಕ್ಕಿಂತ ಬ್ಯಾಚುಲರ್ ಒಳ್ಳೆ ರೆಸಿಪಿ. ಇದು ಬ್ಯಾಚುಲರ್ ರೆಸಿಪಿನಾ? ಮೋನಪ್ಪ ನೋಡ್ಕೊಳ್ರಪ್ಪ, ಮದ್ವೆ ಆಗಿಲ್ದಿರೋ ಹುಡುಗರು, ಮದ್ವೆ ಆಗಿಲ್ದಿರೋ ಹುಡುಗಿರು ಬೇಕಾದಾಗ ಚಿಕನ್ ಮಾಡ್ಕೋಬಹುದು. ಮೂರೇ ಮೂರ್ ಐಟಮು, ಒಂದ್ ಗಡ್ಡೆ ಬೆಳ್ಳುಳ್ಳಿ, ಒಂದ್ ಮೂರ್ ಟೊಮೆಟೊ ತಂದ್ರೆ ಚಿಕನ್ ತಿಳಿ ಸಾರು, ನೀರ್ ಸಾರು, ಎಲ್ಲ ಫುಡ್ ಸಾರು ಏನೋ ಮಾಡ್ಕೊಂಡು ತಿನ್ಕೋಬಹುದು. ಏನು ಮಗಳ ಹೆಸರು? ಏನು? ದೊಡ್ಡ ಮಗಳ ಹೆಸರು ಪ್ರೀತಿ, ಚಿಕ್ಕ ಮಗಳ ಹೆಸರು ಶ್ರೇಯಶ್ರೀ. ಶ್ರೇಯಶ್ರೀ. ಶ್ರೀ ಕವಿತಾ ತೆಗಿರಿ. ಓಹೋ ಹೋ ಹೋ, ಆಗಿದೆಯಲ್ಲ. ಆಗಿದೆಯಾ? ಇವಾಗ ಟೊಮೆಟೊ ಹಾಕೋಬೇಕು. ಟೊಮೆಟೊ ಹಾಕ್ತೀರಾ? ಹಾಕಿ. ಓಹೋ, ವೆರಿ ಗುಡ್. ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಏನ್ ಹಾಕಲ್ವಾ? ಖಾರದ ಪುಡಿ ಹಾಕ್ಬೇಕು, ಚಿಲ್ಲಿ ಪೌಡರ್ ಹಾಕ್ಬೇಕು. ಓಕೆ, ಆಮೇಲೆ ಧನಿಯಾ ಪುಡಿ ಏನ್ ಸ್ವಲ್ಪ ನೀರು ಇದೆಲ್ಲ. ಓಕೆ ಓಕೆ ಓಕೆ, ಆಗಿ ಆಗಿ ಆಗಿ. ಸ್ವಲ್ಪ ಅರಿಶಿನ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಎಷ್ಟಾಕ್ಲಮ್ಮ? ಸ್ವಲ್ಪ ಸಕ್ಕ ಚಿಲ್ಲಿ ಪೌಡರ್ ಹಾಕ್ಲಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ನ ಹಾಕ್ತಾ ಇದೀವಿ. ಸಕ್ಕ ವೆರಿ ಸಿಂಪಲ್ ಅಂಡ್ ಕ್ಯೂಟ್ ಅಂಡ್ ಟೇಸ್ಟ್ಫುಲ್. ಕರೆಕ್ಟಾ? ನೀವು ತಿಂದು ಹೇಳಿದ್ರೆ ಗೊತ್ತಾಗುತ್ತೆ. ಏನ್ ಹಾಕ್ಬೇಕು ಇದಕ್ಕೆ? ಇದು ಪೇಪರ್ ಪೌಡರ್ ಹಾಕಿ. ಇದನ್ನ ಮಾಡುವಂತ ಯಾರು ಹೇಳಿದ್ದು ಕವಿತಾ ನಿಮ್ಗೆ? ನಮ್ಮ ಹಸ್ಬೆಂಡ್ ಸರ್. ಹೌದಾ? ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಇಲ್ಲ, ಸ್ವಲ್ಪ ಬಿಜಿ ಇದಾರೆ. ಹೌದಾ? ಸಾಲ್ಟ್. ಏನ್ ಅವ್ರ ಹೆಸರು? ನರಸಿಂಹಮೂರ್ತಿ. ಏ ನರಸಿಂಹಮೂರ್ತಿ, ಬರ್ಬಾರ್ದೇನ್ರಿ ನೀವು? ನೀರೆಲ್ಲ ಸಾಕ ಇಷ್ಟೇನೆ ಅಲ್ಲ, ನೀರ್ ಹಾಕ್ಬೇಕಾಗುತ್ತೆ ಸರ್, ಸ್ವಲ್ಪ ಇದಾಗ್ಬೇಕು. ಒಳ್ಳೆ ಫ್ರೈ ಆಗಲಿ. ನಾವು ಕ್ಲಿಕ್ ಮಾಡಿ. ಈಸಿ ರೆಸಿಪಿ, ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಸರ್. ಇದು ಇದಾಗಷ್ಟಲ್ಲಿ ನಿಮ್ಗೆ ಒಂದು ಕ್ವಶನ್ ಸರ್, ದಯವಿಟ್ಟು ಕೇಳಿ. ವೆಜಿಟೇರಿಯನ್ ಆದ್ರೆ 50% ರಿಯಾಕ್ಷನ್ ಇರುತ್ತೆ. ಹೌದು. ನಾನ್ ವೆಜ್ ಆದ್ರೆ 100% ಇರುತ್ತೆ. ಹೌದು. ಯಾಕೆ? ನೀವು ಹೇಳಿ ಯಾಕೆ ಅಂತ. ನಾನು ಯಜಮಾನ್ರಿಗೆ ಬೆಳೆ ಸರ್ ಮಾಡಿರ್ತೀರಾ, ಅವತ್ತು ಹೆಂಗಿರುತ್ತೆ ರೆಸ್ಪಾನ್ಸ್? ನಮ್ಮ ಹಸ್ಬೆಂಡ್ ಗೊತ್ತ ಸರ್, ನಿಮ್ದು ಸ್ಪೆಷಲ್ ಆಗಿರುತ್ತೆ. ಏನು ಇಲ್ಲಪ್ಪ, ಇಲ್ಲ ನಾವ್ ದಿನ ನೋಡ್ತಾ ಇರ್ತೀವಿ. ಗಂಡಸ್ರಲ್ಲಿ ಹಂಗೆ ಚೆನ್ನಾಗಿರೋ ತಿನ್ಬೇಕು ಅಂತ ಆಸೆ ಅವ್ರಿಗೆ. ಚೆನ್ನಾಗಿರೋ ಕಂಡ ಖುಷಿ ಪಡ್ತಾರೆ, ಎಷ್ಟು ಖುಷಿ ಖುಷಿಯಾಗಿ ಸ್ವೀಟ್ ಆದ್ರೆ ಬೇಗ ಇಟ್ಬಿಡ್ತಾರೆ, ನಾನ್ ವೆಜ್ ಅದೇ ತಿಂತಾರೆ. ಹಂಗ ನಿಮ್ ಮಗಳು ಸಿಗ್ನೇಚರ್ ಪ್ರೈಮರಿ ಸ್ಕೂಲ್ ಅಂತ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಒಂದ್ ನಿಮಿಷ ಇದು ಫ್ರೈ ಆಗಿದ್ಮೇಲೆ ನೀರ್ ಹಾಕ್ಬೇಕು. ನೀರ್ ಹಾಕಿದಿಲ್ಲ, ಮುಗಿತಲ್ವಾ? ಇನ್ನೊಂಚೂರ್ ನೀರ್ ಹಾಕಿ ಬಾಯ್ಲ್ ಮಾಡಿದ್ರೆ ಆಯ್ತು. ನೀವು ಇಲ್ಲಿ ಕವಿತಾ? ನಾವು DSPP ಕಾಲೇಜ್ ವಿಜಯನಗರದ ಒಳಗಡೆ ಏರಿಯಾದಲ್ಲಿ ನಮ್ಮ ಮನೆ ಇತ್ತು. ಓಕೆ, ಅಲ್ಲಿ ಹೋಗಿ. ಆಯ್ತು, ನೀರ್ ಹಾಕೊಂಬಿಡಿ ಅನ್ಸುತ್ತೆ. ಅದು ಕುದಿಲಿ ಚೆನ್ನಾಗಿ ನೀರಲ್ಲಿದ್ದೀನಿ. ನೀರ್ ಜಾಸ್ತಿ ಹಾಕ್ಬೇಕಾ? ಸ್ವಲ್ಪ ಅಂದ್ರೆ ಒಬ್ರಿಗೆ ಇಬ್ರಿಗಾದ್ರೆ ಸ್ವಲ್ಪ ತುಂಬಾ ನೀರ್ ಆಗ್ಬೇಡ, ಮೀಡಿಯಂ ಆಗಿದೆ. ತುಂಬಾ ಮೂರ್ನಾಲ್ಕು ಜನ ಇದೆ, ಸ್ವಲ್ಪ ನೀರ್ ಆಗಬೇಕು.
टमेटो गोस्तर चिकन सार गट्टियागि गोष्टर आगे नो प्रॉब्लम ಸಾರಿಗೆಗ್ರು ಕವಿತಾ ವೈಲಿಕ್ ಅವಳಿಂದ ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ. ಚಿಕನ್ ನೀರ್ ಸಾರು ಮಾಡುವ ವಿಧಾನ. ಒಂದು ಬೌಲ್ಗೆ ಟೊಮೆಟೊ ಹಾಕಿ ಕಿವಿಚಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಕಾದ ನಂತರ ಬೆಳ್ಳುಳ್ಳಿ ಹಾಕಿ ಬಾಡಿಸಿ ಚಿಕನ್ ಪೀಸ್ ಉಪ್ಪು ಹಾಕಿ 10 ನಿಮಿಷ ಬೇಯಿಸಿ. ಇದಕ್ಕೆ ಕಿವಿಚಿಕೊಂಡ ಟೊಮೆಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಹುರಿದು ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿ. ನಂತರ ನೀರು ಹಾಕಿ ಕುದಿಸಿದರೆ ಚಿಕನ್ ನೀರ್ ಸಾರು ಸವಿಯಲು ಸಿದ್ಧ. ಓಕೆ ಕವಿತಾ, ಚೆನ್ನಾಗಿದ್ಯಾ? ಡೆಫಿನೆಟ್ ಆಗಿ ಗ್ಯಾರಂಟಿನಾ? 100% ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋದು? ನೀವೇ ತಿನ್ಬೇಕು. ಚೆನ್ನಾಗಿಲ್ಲ ನಾವೇ ತಿನ್ಬೇಕಾ? ಅಜ್ಜಿಯಿಂದ ಅಮ್ಮಗೆ, ಅಮ್ಮಯಿಂದ ನಾನು. ಸ್ಪೆಷಲ್ ಕಮ್ಮಿ ಇದೆಯಾ ಸರ್? ಸ್ಪೆಷಲ್ ಸ್ಪೆಕರ್ ಹಾಕೋಬೋದಲ್ಲ? ಹೌದು, ಟೆಸ್ಟ್ ಸ್ಪೆಕರ್. ಚೆನ್ನಾಗಿದೆ, ನೀರಾಗಿ ಮಾಡಿದ್ರೆ ಚೆನ್ನಾಗಿರ್ತೈತೆ. ಹೌದು ಸರ್, ಆಕ್ಚುಲಿ ಅದು ನೀರೆ, ನಾನು ಸ್ವಲ್ಪ ಕಟ್ಟೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಕಿದ್ದು ಮೂರೇ ಐಟಮ್, ಮೇನು ಬೆಳ್ಳುಳ್ಳಿ, ಟೊಮೆಟೊ, ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್, ಅರಶಿನ ಪುಡಿ, ಪೆಪ್ಪರ್ ಪೌಡರ್ ಸ್ವಲ್ಪ. ಇಷ್ಟೇ ಐಟಮು. ನೋ ಮೆಣಸಿನಕಾಯಿ, ನೋ ಖಾರ ರುಬಿಂಗ್, ನೋ ಧನಿಯಾ ಪುಡಿ, ನಥಿಂಗ್. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಎಂಡೂರ ಓಮ್ ಅಪ್ಲೈನ್ಸಸ್ ಸಂಪಂಗಿ ರಾಮನಗರ ಬೆಂಗಳೂರು, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಪ್ರತಿಯೊಬ್ಬ ಗೃಹಿಣಿಯರಿಗೂ ಸಹ ಬಹುಮಾನ ಕೊಟ್ಬಿಡಿ ಮುರುಡಿ ಅವರು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಕವಿತಾ, ಥ್ಯಾಂಕ್ ಯು. ಏನಿಲ್ಲ, ಇಷ್ಟೊಂದು ಈಸಿಯಾಗೆಲ್ಲ ಮಾಡೋದು ಕಲ್ತ್ಬಿಟ್ರೆ ಇದೇನು ಅವ್ರು ಅವಲೇ ಹೇಳ್ತಾ ಇದ್ರು. ಬ್ಯಾಚುಲರ್ ಸಾರು ಸಾರು ಇದು ಸಾ ಬ್ಯಾಚುಲರ್ ಅಲ್ಲ, ಎಲ್ಲರಿಗೂ ಚೆನ್ನಾಗಿದೆ. ಮಸಾಲೆ ಆಗದೆ ಇದ್ದವ್ರಿಗೆ, ಆ ಮಸಾಲೆ ತೊಗೊಂಡ್ರೆ ಬೇಜಾರಾಗೋರಿಗೆ ಒಳ್ಳೆ ಒಳ್ಳೆ ಚಿಕನ್ ಇದು. ಕಲಿ ಮಾಡ್ತೀವಿ, ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ಏನು ವಿಶೇಷದ ಅಡುಗೆನ ಮಾಡಿಸ್ತಾ ಇದ್ದೀರಾ? ಜನ್ಮಾಷ್ಟಮಿ ಬೇರೆ ಬರ್ತಾ ಇದೆ, ಉಂಡೆಗಳನ್ನ ಮಾಡಿ ತೋರಿಸ್ಬೇಕು, ಸಿಹಿ ಅಡುಗೆಗಳನ್ನ ತೋರಿಸ್ಬೇಕು. ನನಗೂ ತೋರಿಸಿ 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 ನೀವು ಬರ್ಕೊಂಡು 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 ಅಲ್ಮೇರಾ ತುಂಬ ಮೂರ್ನಾಲ್ಕು ಡೈರಿಗಳಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ನಿಮ್ಮ ನಗು ಕೇಳಿಸ್ತಾ ಇದೆ. ಓಕೆ, ಏನು ಮಾಡೋಣ ಇವತ್ತು? ಪ್ರಕಾಶ್ ಅವರು ಬರ್ತಾ ಇದ್ದಾರೆ, ಫೈವ್ ಸ್ಟಾರ್ ಹೋಟ್ಲ್ನ ಚೆಫ್. ನಮಸ್ಕಾರ ಪ್ರಕಾಶ್ ಅವ್ರು. ಗೋಕುಲಾಷ್ಟಮಿ, ಜನ್ಮಾಷ್ಟಮಿ, ಕೃಷ್ಣ ಹುಟ್ಟಿದ ಹಬ್ಬ, ಎಲ್ಲ ಭಾನುವಾರ ಇದೆ. ಭಾನುವಾರ ಏನು ಮಾಡ್ತಾ ಇದ್ದಾರೆ ಉಂಡೆ? ಇವತ್ತು ನಾನು ಸ್ಪೆಷಲ್ ಆಗಿ ಬೇಸನ್ ಲಾಡು ಮಾಡ್ತೀನಿ. ಬೇಸನ್ ಲಾಡು ಮಾಡೋಣ, ಚೆನ್ನಾಗಿರುತ್ತಲ್ಲ? ಸೂಪರ್ ಆಗಿರುತ್ತೆ. ಓಕೆ, ಬೇಸನ್ ಲಾಡು ಮಾಡೋಕ್ಕೆ ಏನೇನು ತಂದಿದ್ದೀರಾ ಪ್ರಕಾಶ್ ಅವರೇ? ಬೇಸನ್ ಲಾಡು ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಸಕ್ಕರೆ ಪುಡಿ, ತುಪ್ಪ, ಗೋಡಂಬಿ, ದ್ರಾಕ್ಷಿ. ಓಕೆ, ಶುರು ಮಾಡಿ. ಏನು ಕೊಡಲಿ ಫಸ್ಟ್? ನಾನು ನಿಮಗೆ ಇವಾಗ ಫಸ್ಟ್ ಬೇಸನ್ ಬಾಣಲಿ ಕೊಡಿ. ಚಿಕ್ಕ ಸಾಕ? ಸಾಕು, ಚಿಕ್ಕ ಸಾಕಲ್ಲ? ಸಾಕು. ಓಕೆ, ಇವಾಗ ತುಪ್ಪ ಹಾಕಬೇಕಾ? ಮಾಡ್ಕೊಳ್ಳಿ. ತುಪ್ಪ 1/4 ಕಪ್ ಇದೆಯಾ? ಓ, ಹಾಕೊಳ್ಳಿ, ನೋ ಪ್ರಾಬ್ಲಮ್. ಬಿಸಿ ಆಗಿದೆಯಾ ತುಪ್ಪ? ಹಾಕಿ ಸರ್. ನೋಡಿ, 1/4 ಕಪ್ ಕಡ್ಲೆಟ್ ಹಾಕ್ತೀನಿ. ಹಾಕಿ ಹಾಕಿ. 1/4 ಕಪ್ಪು ತುಪ್ಪಕ್ಕೆ 1/4 ಕಪ್ಪಷ್ಟು ಕಡಲೆ ಹಿಟ್ಟು ತುಪ್ಪಕ್ಕೆ ಡೈರೆಕ್ಟ್ ಆಗಿ ಓಕೆ. ಇದರಲ್ಲಿ 1 ಸ್ಪೂನ್ ಮೈದಾ ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು? 1 ಸ್ಪೂನ್. ಏನಕ್ಕೆ ಮಿಕ್ಸ್ ಮಾಡಬೇಕು? ಮಿಕ್ಸ್ ಮಾಡಿ ಚೆನ್ನಾಗಿರ್ತದೆ. ಹಾಕಿ ಹಾಕಿ ಹಾಕಿ. ಸಾರ್, ಇವಾಗ ಏನು ಮಾಡಬೇಕು? ನಾವು ಇದನ್ನ ಬಿಸಿ ಮಾಡ್ತಾ ಇರಬೇಕು. ಅಂದ್ರೆ 1/4 ಕಪ್ಪಿನಷ್ಟು ತುಪ್ಪಕ್ಕೆ 1/4 ಕಪ್ಪಷ್ಟು ಕಡಲೆ ಹಿಟ್ಟು, ಅದಕ್ಕೆ 1/2 ಸ್ಪೂನ್ ಅಷ್ಟು 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟು. ಓಹೋ, ಮಾಡ್ತಾ ಇರ್ಬೇಕು, ಬಿಸಿ ಆಗುತ್ತೆ. ಚೆನ್ನಾಗಿ ಎಣ್ಣೆ ಬಿಡ್ಬೇಕಲ್ಲ? ಅದು ಎಣ್ಣೆ ಬಿಡ್ಬೇಕು. ಓಹೋ, ವೆರಿ ಗುಡ್.
ಇದು ಇಮಿಡಿಯೇಟ್ ಆಗಿ ಮಾಡಕಾಗಲ್ವಾ ಆಗ ಇಮಿಡಿಯೇಟ್ ಮಾಡಕಾಗಲ್ಲ ಯಾಕೆ ಅದೇನಾಗುತ್ತೆ ಸಕ್ಕರೆ ಪುಡಿ ಹಾಕ್ತೀವಲ್ಲ ಸಕ್ಕರೆ ಕರದ ಬಿಡುತ್ತೆ ಮೆಲ್ಟ್ ಆಗುತ್ತೆ ಬಿಸಿ ಇರೆ ಅದಕ್ಕೆ ಮಾಡಿ ಇಟ್ಬಿಡಬೇಕು ಮಾಡಿ ಇಟ್ಬಿಡಬೇಕು ಆಮೇಲೆ ಉಂಡೆ ಕಟ್ಟಬೇಕು ಉಂಡೆ ಕಟ್ಟಬೇಕು ಓಹೋ ಸೇಮ್ ಮೈಸೂರು ಪಾಕ್ ಮಾಡ್ತೀವಿ ಮೈಸೂರು ಪಾಕ್ ಅಲ್ಲ ಅಲ್ವಾ ಹೌದು ಹೌದು ಕೆಲ ಲಾಡುಗಳು ಹಂಗೆ ಸ್ವಲ್ಪ ಆರಬೇಕಾಗುತ್ತೆ ಬೂದಿ ಲಾಡು ಅಂದ್ರೆ ತಚ್ಚನ ಮಾಡಬಹುದು ಒಂದು ಆಪಾಲೇ ಉಂಡೆ ಕಟ್ಟಬಹುದು ಓಕೆ ಇದು ಬೇಸರ ಲಾಡು ಆಗಲ್ಲ ಆತರ ವೆರಿ ಗುಡ್ ಇತ್ರ ಮಾಡಿ ಇಟ್ಕೊಂಡ್ರೆ ನಾವು ಬೇಕಾದ್ರೆ ಯಾವಾಗಬೇಕು ಮಾಡಬಹುದು 15 ದಿನ ಒಂದು ತಿಂಗಳು ಏನು ಆಗಲ್ಲ ಇದು ಹೌದಾ ಹಾ ಸಕ್ಕರೆ ಹಾಕಬಾರದು ಬೇಕಾದ್ರೆ ನಾವು ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಓ ತಿನ್ಕೋಬಹುದು ಇಲ್ಲ ನಮಗೆ ಇವೆಲ್ಲ ಹೊಸ ವಿಷಯಗಳಲ್ವಾ ಹೌದು ಇತ್ರ ಗಟ್ಟಿ ಇರಲಿ ಜಾಸ್ತಿ ತುಪ್ಪ ಹಾಕಬೇಡಿ ತುಪ್ಪ ಹಾಕಿದ್ರೆ ಉಂಡೆ ಬರಲ್ಲ ಆಸ್ತಾರ್ ಬೇಕು ಓಕೆ ಬೇಡಿ ಇಲ್ಲಂದ್ರೆ ಅಲೆರ್ಕೊಂಡು ಬಿಡುತ್ತೆ ಓಕೆ ಎಲ್ಲಿ ತಂಕ ಆಡ್ತಾರದು ಇದು ತೋರಿಸಿ ನೋಡಿ ಈಗ ಅದು ಎಲ್ಲಿ ತಂಕ ಅಂತ ಸ್ವಲ್ಪ ನಾವು ಹೆಂಗ ಸ್ಯಾಂಪಲ್ ನೋಡಬೇಕು ಹೆಂಗ ಬಂತ ಅಂತಾರೆ ಹಾಕ್ತೀವಿ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಸೈ ಅಂತ ಹೋಗೇ ಬರುತ್ತೆ ಆವಾಗ ಬಂದ್ ಮಾಡ್ಕೋಬೇಕು ಹೌದಾ ಹೌದು ಇಲ್ಲಂದ್ರೆ ಹೆಂಗ ಗೊತ್ತಾಯ್ತು ಅಂದ್ರೆ ಸಿಟ್ ಹೋಗಿದ್ರೆ ಕಲರ್ ಚೇಂಜ್ ಆಗುತ್ತೆ ಓಕೆ ಕಟ್ಲೇಟ್ ಕಲರೇ ಬೇಕದು ಅಲ್ವೇ ಹೌದು ಏನು ಮಾಡ್ತೀರಾ ನೀರು ಇಟ್ಕೊಳ್ಳಿ ಹಿಂಗೆ ಪಕ್ಕ ಓಕೆ ಸೂರ್ ಕೈಯಲ್ಲಿ ಹಿಂಗೆ ಹಾಂ ಹೆಂಗೆ ಬರ್ತು ನೋಡಿ ಇದು ಆಯಿತು ಬಂದ್ ಮಾಡಿ ಈಗ ಏನೇನು ಮಾಡಬೇಕು ಇವಾಗ ತಣ್ಣ ಮಾಡಬೇಕು ಅದನ್ನು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಸಕ್ಕರೆ ಹಾಕಿ ಉಂಡೆ ಕಟ್ಟಬೇಕು ತಣ್ಣಗೆ ಮಾಡಿ ಸಕ್ಕರೆ ಹಾಕಿ ಉಂಡೆ ಕಟ್ಟಬೇಕು ಇದನ್ನ ಮಾಡಿ ಇಟ್ಕೊಂಡ್ರೆ ಯಾವತ್ತು ಬೇಕಾ ಲಾಡು ಮಾಡ್ಕೋ ಲಾಡು ಮಾಡ್ಕೋಬಹುದು ಏನಾಗಲ್ಲ ಏನಾಗಲ್ಲ ವೆರಿ ಗುಡ್ ಬೇಸನ್ ಸಕ್ಕರೆ ಏನು ಮಾಡ್ತೀರಾ ಪೌಡರ್ ಮಾಡ್ಕೋಬೇಕು ಬೂರಾ ಸೋಗ ತರ ಹೌದಾ ನಡಿ ಇನ್ನ ಸಾ ತೋರಿಸ್ತೀನಿ ಈ ತರ ಬರಬೇಕು ಓಕೆ ಓಕೆ ಬರ್ತ ನೋಡಿ ಓಹೋಹೋ ಇದೇ ತರ ಸ್ವಾಂಪ್ ಪಬ್ಲಿ ಮಾಡಿದ್ರೆ ಈ ತರ ಮಾಡ್ಕೋಬೇಕು ಹೌದಾ ಹೌದು ನೋಡಿ ನಮಗೆ ಗೊತ್ತೇ ಇಲ್ಲ ನೀವು ಇದನ್ನ ತೋರಿಸಬೇಕಲ್ವಾ ನಮಗೆ ಅದಕ್ಕೆ ತೋರಿಸ್ತಾ ಇದೀನಿ ವೆರಿ ಗುಡ್ ಇವಾಗ ಸ್ವಲ್ಪ ಬಾರ್ಕೊಳ್ಳಿ ಒಂದು 2 ನಿಮಿಷದಲ್ಲಿ ಫ್ರಿಜ್ಜಲ್ಲಿ ನಾವು ಲಾಡ್ ಕಟ್ಕೋಬಹುದು ಲಾಡ್ ಕಟ್ಕೋಬಹುದಾ ಓಕೆ ಇದು ಒಂದು 3 ಅವರ್ ಬಿಟ್ಟಿದೀವಿ ಈಗ ನಾವು ಹೌದು ಓಕೆ ಈಗ 6 ಆಗಿತ್ತು ಇಷ್ಟೇ ಆಗಿದಾ ಇಷ್ಟೇ ಓಕೆ ಓಕೆ ಇವಾಗ ಏನು ಮಾಡ್ತೀನಿ ನಾನು ಹೇಳಿ ಇವಾಗ ಸಕ್ಕರೆನ ಪುಡಿ ಮಾಡ್ಕೋಣ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನೋಡಿ ಮುಕ್ಕಲ್ ಕಪ್ ಹಾಕ್ತೀನಿ ಸಾಕಾಯ್ತು ಆಗೋಯ್ತಾ ತುಂಬ ಪೌಡರ್ ಮಾಡಬೇಡಿ ಹೌದು ಹೌದಾ 2 ಪೀಸ್ ಆಗ್ಬೋದು ಸಕ್ಕರೆ ಅಷ್ಟೇ ನೋಡಿ ಓಹೋಹೋ ಇವಾಗ ಏನು ಮಾಡ್ಕೊಳ್ಳೋಣ ಇದನ್ನೇ ಒಂದು ಬೋಲಲ್ಲಿ ಹಾಕೊಳ್ಳೋಣ ಓಕೆ ತುಪ್ಪವನ್ನು ಹಾಕಿ ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಫ್ರೈ ಮಾಡಿರುವಂತ ಹಿಟ್ಟದು ಹಿಟ್ಟದು ಅಲ್ವಾ ಹೌದು ಗಂಟೆಗಳ ಕಾಲ ತಣ್ಣಗಾಗಿ ಬಿಡಬಹುದು ಅಥವಾ ಒಂದು ವಾರಗಳ ಕಾಲ ಇಟ್ಕೊಂಡು ಯಾವಾಗ ಬೇಕೋ ಲಾಡು ಕಟ್ಕೊಂಡು ತಿನ್ಬೋದು ಅಂತ ಪ್ರಕಾಶ್ ಅವರು ಹೇಳ್ತಾ ಇದಾರೆ ಏಲಕ್ಕಿ ಪೌಡರ್ ಹಾಕ್ತೀನಿ ನೋಡಿ ಹಾಕಿ ಆಮೇಲೆ ಇವಾಗ ಸಕ್ಕರೆ ಪೌಡರ್ ಹಾಕ್ತಾ ಇದೀನಿ ಹಾಕಿ ಓ ಈ ವಿಧಾನದಲ್ಲಿ ಬೇಸನ್ ಲೋಡ್ ಮಾಡೋದು ಗೊತ್ತಿಲ್ಲ ಬಿಡಿ ನಮಗೆ ಹೌದು ಇವಾಗ ಫಿಕ್ಸ್ ಮಾಡ್ತೀನಿ ಮಾಡಿ ಎಲ್ಲ ಹಾಕೊಂಡು ಗೋಡಂಬಿ ದ್ರಾಕ್ಷಿ ಹಾಕೊಳ್ಳಿ ಹಂಗೆ ಅದನ್ನ ಕರಿಯೋದು ಬೇಡ ಹಂಗೆ ಹಾಕೋಬಹುದಾ ಹಂಗೆ ಹಾಕ್ಬೋದು ಹಾಕಿ ಹಾಕಿ ಲಾಡುಗಳ ಕರಿಬೇಕಂತೇನಿಲ್ಲ ಅಲ್ಲ ಹೌದು ವೆರಿ ಗುಡ್ ನಮ್ಗೆ ಗೊತ್ತಿಲ್ಲ ಈಗ ಮಾಡೋ ವಿಧಾನ ಬಿಡಿ ಹೌದು ಓಕೆ ಓಕೆ ಕರೆಕ್ಟ್ ಆಗಿದೆ ಬಿಡಿ ನಾನು ಅನ್ಕೊಂಡೆ ನೀವು ಸಕ್ಕರೆ ಹಾಕೊಂಡಷ್ಟು ಮೆತ್ಕಾಬಿಡ್ತೇನೋ ಅನ್ಕೊಂಡೆ ಇಲ್ಲ ಇಲ್ಲ ಈ ಸಕ್ಕರೆ ಆಗುತ್ತೆ ಓಹೋ ಬೇಸನ್ ಲಾಡು ಹೌದು ಅದ್ಭುತವಾದಂತಹ ಬೇಸನ್ ಲಾಡು ಮಾಡುವಂತ ವಿಧಾನ ಸ್ವಲ್ಪ ತಿಳ್ಕೋಬೇಕು ಸ್ವಲ್ಪ ಕೆಲವರು ಮಾಡೋದೆಲ್ಲ ಕೆಲವು ತರ ಇರುತ್ತೆ ಇದು ವಿಶೇಷವಾಗಿ 5-star ಹೋಟೆಲ್ಗಳಲ್ಲಿ ತಯಾರು ಮಾಡುವಂತಹ ಬೇಸನ್ ಲಾಡು ತಿಂದಿರ ಹಂಗೆ ಕರಂ ಕರಂ ಅಂತ ಸಕ್ಕರೆ ಸಿಕ್ಕಿದ ಬಾಯಿಗೆ ಹೌದಾ ಚೆನ್ನಾಗಿರುತ್ತೆ ಒಂಥರ ತುಪ್ಪದೆಲ್ಲ ಸ್ಪೆಷಲ್ ನೋಡಿ ಈ ಥರ ಉಂಡೆ ಮಾಡ್ಕೊಂಡ್ರೆ ತಾಳಿ ಸರ್ ಬೇಸನ್ ಲಾಡು ರೆಡಿ ಇದೆಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬ ಅದ್ಭುತವಾಗಿ ವಿಶೇಷವಾಗಿ ಯಾವ ರೀತಿ ಇದನ್ನು ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಈ ಥರ ಮೋಸ್ಟ್ಲಿ ನಾನು ಈ ಥರ ಮಾಡೋದು ನೋಡಿರಲಿಲ್ಲ ಚೆನ್ನಾಗಿದೆ
ಯಾವ ರೀತಿ ಮಾಡಿದ್ರು ನೋಡ್ಕೊಳ್ಳದಿದ್ರು ನೋಡ್ಕೊಳ್ಳಿ, ಬರ್ಕೊಳ್ಳದಿದ್ರು ಬರ್ಕೊಳ್ಳಿ. ಕೃಷ್ಣ ಜನ್ಮಾಷ್ಟಮಿಗೆ ನಾವು ತೋರಿಸುವಂತ ಅಡಿಗೆ ಮಾಡ್ಕೊಳ್ಳಿ. ಬೇಸನ್ ಲಾಡು ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಕಡಲೆ ಹಿಟ್ಟು ಮೈದಾ ಹಿಟ್ಟು ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ಮಿಕ್ಸಿ ಜಾರ್ಗೆ ಸಕ್ಕರೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ತಟ್ಟೆಗೆ ಹುರಿದ ಕಡಲೆ ಹಿಟ್ಟು ಮೈದಾ ಹಿಟ್ಟು ಸಕ್ಕರೆ ಪುಡಿ ಹಾಕಿ ಕಲಸಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ಬೇಸನ್ ಲಾಡು ಸವಿಯಲು ಸಿದ್ಧ. ಬಿಸಿ ಬೇಸನ್ ಲಾಡು ತಿನ್ನಕ್ಕೆ ಮಜಾ ಅಂತೀರಲ್ಲ, ಒಳ್ಳೆ ಬೇಸನ್ ಲಾಡು. ತುಂಬಾ ಜನಕ್ಕೆ ಬೇಸನ್ ಲಾಡು ಮಾಡ್ಕೊಳಕ್ ಬರಲ್ಲ, ಬರೀ ಉತ್ತರ ಕರ್ನಾಟಕ ಸ್ವಲ್ಪ ಜನಕ್ಕೆ ಮಾತ್ರ ಬೇಸನ್ ಲಾಡು ಮಾಡಕ್ ಬರುತ್ತೆ. ಆದ್ರೂ ಅವ್ರು ಈ ತರ ಕ್ರಮದಲ್ಲಿ ಇದನ್ನ ಮಾಡಲ್ಲ. ಇದರಲ್ಲಿ ಯಾವುದೇ ರೀತಿಯ ಕಡಲೆ ಹಿಟ್ಟಿನ ವಾಸನೆ ಆಗಲಿ ಬೇರೆ ಏನು ಇರೋದಿಲ್ಲ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಪ್ರಕಾಶ್ ಅವರು. ನೋಡೋಣ ಪ್ರಕಾಶ್ ಅವ್ ಎಷ್ಟು ಚೆನ್ನಾಗಿದೆಯಾ ಅಂತ ನೋಡಿ. ಸೌಂಡ್ ಬರ್ಬೇಕು ಇಂದ್ರ ಕರಮ್ ಕರ್ಮ. ಅದ್ಭುತ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸಿಹಿ ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಸುತ್ತದೆ. ಕರಮ್ ಕರಮ್ ಅಂತ ಸಕ್ಕರೆ ಸಿಗ್ತಾ ಇದೆ. ಮಧ್ಯದಲ್ಲಿ ಒಂದೊಂದು ದ್ರಾಕ್ಷಿ ಗೋಡಂಬಿನ ಸಿಗ್ತಾ ಇದೆ ಪ್ರಕಾಶ. ಹಿಂಗೆಲ್ಲ ಮಾಡೋದು ಹೇಳ್ಕೊಬಿಡಿ ನೀವು. ಮುಗಿದೋಯ್ತು, ಕೃಷ್ಣನ್ ಅವ್ರ ಮನೆಗೆ ಕರ್ಕೊಂಡ್ಬಂದ್ಬಿಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಕಾಶ್. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಕಾರ್ಯಕ್ರಮ ಮುಗಿಸ್ಬೇಕು ಅಂದ ತಕ್ಷಣ ಏನ್ರಿ ಮುರಳಿ ನಮ್ಮನ್ನು ಕರ್ಸ್ಕೊಳ್ಳಲ್ವಾ ಕಾರ್ಯಕ್ರಮಕ್ಕೆ ಅಂತ ಮಾತ್ರ ಕೇಳಬೇಡಿ. ಪ್ರತಿ ದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ, ಬನ್ನಿ ಭಾಗವಹಿಸಿ, ನಿಮ್ಮ ಕೈ ರುಚಿ ಇಂಪಾರ್ಟೆಂಟ್ ಅಂತ. ಇನ್ನೇ ನೀವು ಕೇಳಿಸ್ಕೊಳ್ತಾನೆ ಇರ್ತೀರಾ, ಖಂಡಿತವಾಗ್ಲು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಭಾವಚಿತ್ರನ ಕಳಿಸಿ, ಖಂಡಿತವಾಗ್ಲು ನಾವು ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಒಗ್ಗಂಡಬಿ ಕಾರ್ಯಕ್ರಮ ತೋರಿಸಿ ತಿಳಿಸಿ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ. ವೆಜಿಟೇಬಲ್ ಮಸಾಲೆ ಆಂಬೊಡೆ, ಮಸಾಲೆ ಆಂಬೊಡೆ ಪ್ಲಸ್ ಚಟ್ನಿ, ಹಿರೇಕಾಯಿ ಚಟ್ನಿ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. 65 ಇದೆ ಬಿಡಿ. ಚಾಮುಂಡೇಶ್ವರಿ ಸಾರಸ ಮುಖಿ ಸಕಲ ಬಗೆದೇ ಶ್ರೀ. ಆವಾಗ ನಮ್ಮ ತಲೆಯ ಕೂದಲಿಗೆ ಶಕ್ತಿ ಬಂದು ಅದು ಬೀಳೋದು ಉದುರೋದು ತುಂಬ ಕಮ್ಮಿ ಆಗುತ್ತೆ, ಆಲ್ಮೋಸ್ಟ್ ನಿಲ್ಲೋ ಸಾಧ್ಯತೆ ಇದೆ. ಕೂದಲು ಬೀಳೋ ಡಾಕ್ಟರ್ಗಳಿದಾರಲ್ಲ ಗುರುಜಿ, ಬೆಳೆಸೋ ಡಾಕ್ಟರ್ಗಳು, ಬೆಳೆಸೋ ಡಾಕ್ಟರ್ಗಳು, ಉದುರಿಸೋ ಡಾಕ್ಟರ್ಗಳು, ಉದು ಬೋಳಿಸ್ಬಿಟ್ಟು ಬೆಳೆಸೋ ಡಾಕ್ಟರ್ಗಳೆಲ್ಲ ಇದ್ದಾರೆ. ನಮ್ಮ ವಿಳಾಸ ಜಿ ಕನ್ನಡ ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆ ಪೆಟ್ಟಿಗೆ ಸಂಖ್ಯೆ 5199 MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ @zeenetwork.com. ಉಡುಗೊರೆಗಳ ಪ್ರಾಯೋಜಕರು ಎಂಡೋರಾ ಕಿಚನ್ ಅಪ್ಲೈಯನ್ಸಸ್, ಸಂಪಂಗಿರಾಮನಗರ, ಬೆಂಗಳೂರು. ಕಿಚನ್ ಆಕ್ಸೆಸರೀಸ್ಗಳ ಪ್ರಾಯೋಜಕರು ಎಂಡೋರಾ ಕಿಚನ್ ಅಪ್ಲೈಯನ್ಸಸ್, ಸಂಪಂಗಿರಾಮನಗರ, ಬೆಂಗಳೂರು.